हाय फ्रेंड्स, फर्जास ड्रीम किचन गे स्वागत। इवत्तु नानु रमजानिगे स्पेशल आगि केचप जोते मटन पॉकेट रेसिपी माडोदु हेगे अंत तोरिस्तेने। इदु तिन्नलु क्रिस्पी आगि तुंबाने टेस्ट आगिरुत्ते। वीडियो नोडोदक्के मुंचे इन्नु कूड नन्न चानल सब्स्क्राइब माडिल्ल अंद्रे सब्स्क्राइब माडि मत्तु पक्कदल्लिरो बेल ऐकान अन्नु प्रेस माडि। मोदलु ओंदु बौल् गे 2 कप् मैदा, 1/2 टीस्पून उप्पु ಮತ್ತು ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಕಲಸ್ಕೊಳ್ಳಿ। ಒಮ್ಮೆಲೆ ನೀರು ಹಾಕಿ ಮಿಕ್ಸ್ ಮಾಡಬೇಡಿ, ಗಂಟು ಗಂಟು ಬರುತ್ತೆ। ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತು। ಇಲ್ಲಿ ನೋಡಿ ಈ ರೀತಿ ಬಂದ್ರೆ ಸಾಕು। ಇನ್ನು ಇದನ್ನು 20 ನಿಮಿಷ ರೆಸ್ಟ್ ಅಲ್ಲಿ ಇಡಿ। ಪ್ಯಾನ್ ಬಿಸಿ ಮಾಡಿ 2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ। ಆಯಿಲ್ ಬಿಸಿ ಆದಮೇಲೆ ಇಲ್ಲಿ ನಾನು 1/2 ಕಪ್ ಮಟನ್ ವಾಶ್ ಮಾಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ। ಈ ರೀತಿ ತುಂಬಾನೇ ಚಿಕ್ಕದಾಗಿ ಕಟ್ ಮಾಡಿ ಈಗ ಇದನ್ನು ಆಯಿಲ್ ಗೆ ಹಾಕಿ 1 ನಿಮಿಷ ಫ್ರೈ ಮಾಡಿ। ಈಗ ಇದಕ್ಕೆ ಚಿಟಿಕೆ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಳ ಹಾಕಿ 2 ನಿಮಿಷ ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡಿ। ಇವಾಗ ಮಟನ್ ಕುಕ್ ಆಯಿತು। ಇನ್ನು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿದ 4 ಕಾಯಿ ಮೆಣಸು, 1 ಟೀಸ್ಪೂನ್ ಕರಿಬೇವು ಮತ್ತು ಕಟ್ ಮಾಡಿದ 4 ಈರುಳ್ಳಿಯನ್ನು ಹಾಕಿ 3 ನಿಮಿಷ ಫ್ರೈ ಮಾಡಿ। 3 ನಿಮಿಷ ಆಯಿತು। ಇವಾಗ ಇದಕ್ಕೆ 1 ಟೀಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1/2 ಟೀಸ್ಪೂನ್ ಉಪ್ಪು, 1/2 ಟೀಸ್ಪೂನ್ ಗರಂ ಮಸಾಲಾ ಪೌಡರ್, 1/2 ಟೀಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕಿ 1 ನಿಮಿಷ ಫ್ರೈ ಮಾಡಿ। ಸಾರಿ, ಇಲ್ಲಿ ನಾನು ಟರ್ಮರಿಕ್ ಹಾಕಿಲ್ಲ, 1/2 ಟೀಸ್ಪೂನ್ ಟರ್ಮರಿಕ್ ಹಾಕಿ ಫ್ರೈ ಮಾಡಿ। ಈಗ ಇದು ಫ್ರೈ ಆಯಿತು। ಇನ್ನು ಇದಕ್ಕೆ ಕಟ್ ಮಾಡಿದ 1 ಕಪ್ ಕ್ಯಾಬೇಜ್ ಮತ್ತು 1/2 ಕಪ್ ಕ್ಯಾರೆಟ್ ಹಾಕಿ 2 ನಿಮಿಷ ಫ್ರೈ ಮಾಡಿ। ನೀವು ಇದನ್ನು ಹೈ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡಿ। ಈಗ ಇದಕ್ಕೆ ಕುಕ್ ಮಾಡಿದ ಆಲೂಗಡ್ಡೆ ಹಾಕಿ ಇಲ್ಲಿ ನಾನು ಕಟ್ ಮಾಡಿ ಹಾಕಿದ್ದೇನೆ, ನಿಮಗೆ ಬೇಕಾದರೆ ಮ್ಯಾಶ್ ಮಾಡಿ ಕೂಡ ಹಾಕಬಹುದು। ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ। ಈಗ ಸ್ಟಫಿಂಗ್ ರೆಡಿ ಆಯಿತು। ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಇನ್ನು ಇದನ್ನು ಮುಚ್ಚಳ ಹಾಕಿಡಿ। 20 ನಿಮಿಷ ಆದಮೇಲೆ ಮೈದಾ ಹಿಟ್ಟಿನ ದೋಸೆ ಹಾಕಿ ಈ ರೀತಿ ತೆಳುವಾಗಿ ಹಾಕಬೇಕು। ಇನ್ನು ಇದನ್ನು 2 ನಿಮಿಷ ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡಿ 2 ನಿಮಿಷ ಆದಮೇಲೆ ತೆಗೆದು ಪ್ಲೇಟಿಗೆ ಹಾಕಿ। ಇಲ್ಲಿ ನಾನು 5-6 ದೋಸೆ ರೆಡಿ ಮಾಡಿ ಬೇರೆ ಬೇರೆ ಪ್ಲೇಟಿಗೆ ಹಾಕಿದ್ದೇನೆ। ದೋಸೆ ಬಿಸಿ ಇರೋದ್ರಿಂದ ಒಂದಕ್ಕೊಂದು ಅಂಟಿಕೊಳ್ಳುತ್ತೆ, ಅದಕ್ಕಾಗಿ ಬೇರೆ ಬೇರೆ ಪ್ಲೇಟಿಗೆ ಹಾಕಿ ಪೂರ್ತಿಯಾಗಿ ತಣ್ಣಗಾದ ಮೇಲೆ ಒಂದೇ ಪ್ಲೇಟಿಗೆ ಹಾಕಿ ಇಡಬಹುದು। ಇಲ್ಲಿ ನೋಡಿ ದೋಸೆ ತುಂಬಾ ತೆಳುವಾಗಿ ಬಂದಿದೆ। ಈಗ ದೋಸೆಯ ಮೇಲೆ 2 ಟೇಬಲ್ ಸ್ಪೂನ್ ಮಸಾಲೆ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಈ ರೀತಿ ಎರಡು ಸೈಡ್ ಫೋಲ್ಡ್ ಮಾಡಿ। ಇಲ್ಲಿ ನಾನು ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಗಮ್ ರೆಡಿ ಮಾಡಿದ್ದೇನೆ। ಇದನ್ನು ಎರಡು ಸೈಡಿಗೂ ಹಚ್ಚಿ ಈ ರೀತಿ ಫೋಲ್ಡ್ ಮಾಡಿ। ಈಗ ಮಟನ್ ಪಾಕೆಟ್ ರೆಡಿ ಆಯಿತು। ಇದೇ ರೀತಿ ಇನ್ನೊಂದು ಮಾಡಿ ತೋರಿಸ್ತೇನೆ ನೋಡಿ। ಮಸಾಲೆ ಹಾಕಿ ಕರೆಕ್ಟ್ ಆಗಿ ಫೋಲ್ಡ್ ಮಾಡಿ। ಇದೇ ರೀತಿ ಎಲ್ಲ ಮಟನ್ ಪಾಕೆಟ್ ಅನ್ನು ರೆಡಿ ಮಾಡಿ ಇದನ್ನು ಏರ್ಟೈಟ್ ಕಂಟೈನರ್ ಅಲ್ಲಿ ಹಾಕಿ 1 ವೀಕ್ ಫ್ರೀಜ್ ಮಾಡಿ ಇಡಬಹುದು। ಈಗ ಇದನ್ನು ಫ್ರೈ ಮಾಡೋಣ। ಆಯಿಲ್ ಬಿಸಿ ಆದಮೇಲೆ ಗ್ಯಾಸ್ ಫ್ಲೇಮ್ ಲೋ ಮಾಡಿ ಹೈ ಟು ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡಿ ರೆಡಿ ಮಾಡಿದ ಮಟನ್ ಪಾಕೆಟ್ ಹಾಕಿ 1 ನಿಮಿಷ ಫ್ರೈ ಮಾಡಿ। 1 ನಿಮಿಷ ಆದಮೇಲೆ ಮಗುಚಿ ಹಾಕಿ ಇನ್ನು 1 ನಿಮಿಷ ಫ್ರೈ ಮಾಡಿ। 1 ನಿಮಿಷ ಆದಮೇಲೆ ಮಗುಚಿ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ। ನಿಮಗೆ ಆಯಿಲ್ ಜಾಸ್ತಿ ಬೇಡ ಅಂತ ಆದ್ರೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ತವದಲ್ಲಿ ಶಾಲೋ ಫ್ರೈ ಮಾಡಿ। ಇಲ್ಲಿ ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ। ಇದೇ ರೀತಿ ಇನ್ನೊಂದು ಸೈಡ್ ಫ್ರೈ ಮಾಡಿ। ಈಗ ಇದು ಫ್ರೈ ಆಯಿತು। ಇನ್ನು ಇದನ್ನು ಟಿಶ್ಯೂ ಪೇಪರ್ ಗೆ ಹಾಕಿ ಇದೇ ರೀತಿ ಉಳಿದ ಮಟನ್ ಪಾಕೆಟ್ ಅನ್ನು ಫ್ರೈ ಮಾಡಿ। ನೋಡಿದ್ರಲ್ಲ ಫ್ರೆಂಡ್ಸ್, ರಂಜಾನಿಗೆ ಸ್ಪೆಷಲ್ ಆಗಿ ಈಸಿಯಾಗಿ ಮಟನ್ ಪಾಕೆಟ್ ರೆಡಿ ಮಾಡೋದು ಹೇಗೆ ಅಂತ ಇದನ್ನು ಓಪನ್ ಮಾಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೇನೆ। ಹೊರಗಡೆ ಕ್ರಿಸ್ಪಿ ಮತ್ತು ಸ್ವಲ್ಪ ಸಾಫ್ಟ್ ಆಗಿ ತಿನ್ನಲಿಕ್ಕೆ ತುಂಬಾನೇ ಟೇಸ್ಟಿ ಆಗಿರುತ್ತೆ। ನೀವು ಕೂಡ ಒಮ್ಮೆ ಟ್ರೈ ಮಾಡಿ।
ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಮಾಡಿದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಾನು ಮಾಡೋ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗಲು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.